ಶ್ರೀ ಗುರುಭ್ಯೋ ನಮಃ. ತತ್ವಶಂಕರ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಶ್ರೀಧರ ಸ್ಮರಣೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ ಮತ್ತು ತಮ್ಮೆಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಆತ್ಮೀಯರೇ, ಶ್ರೀರಾಮನವಮಿ ಅಂತಂದರೆ ನಮಗೆಲ್ಲ ಅದ್ವೈತಿಗಳಿಗೆ, ಶಂಕರ ಭಗವತ್ಪಾದಾಚಾರ್ಯರ ಅನುಯಾಯಿಗಳಿಗೆ ಬಹಳ ವಿಶೇಷವಾದಂತಹ ದಿನವಾಗಿದೆ. ಎರಡು ಕಾರಣಗಳಿದೆ. ಅದೇನು ಅಂತಂದರೆ, ಯಾವ ಚೈತ್ರ ಮಾಸದ ನವಮಿ ತಿಥಿಯಲ್ಲಿ ಪ್ರಭು ಶ್ರೀರಾಮಚಂದ್ರ ಅವತಾರ ಮಾಡಿದ್ದಾನೋ, ಕಲಿಯುಗದಲ್ಲಿ ಅದೇ ತಿಥಿಯಲ್ಲಿ ಶ್ರೀರಾಮನ ಭಕ್ತ ಹನುಮಂತ ಸಮರ್ಥ ರಾಮದಾಸರಾಗಿ ಅವತಾರ ಮಾಡಿರ್ತಕ್ಕಂಥದ್ದು. ಅಂತಂದರೆ ಚೈತ್ರ ಮಾಸದ ನವಮಿ ತಿಥಿ ಎಂದು ಶ್ರೀರಾಮ ನವಮಿ ಎಂದೇ ಸಮರ್ಥ ರಾಮದಾಸರು ಕೂಡ ಅವತಾರ ಮಾಡಿರ್ತಕ್ಕಂಥದ್ದು. ಸಮರ್ಥ ರಾಮದಾಸರೇ ಮುಂದೆ ಬ್ರಹ್ಮಚೈತನ್ಯ ಮಹಾರಾಜರಾಗಿ ಹುಟ್ಟಿದ್ದು. ಈ ಸಮರ್ಥ ರಾಮದಾಸರು, ಬ್ರಹ್ಮಚೈತನ್ಯ ಮಹಾರಾಜರು, ಶ್ರೀಧರ ಸ್ವಾಮಿಗಳು, ಇಂತಹ ಅದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಯತಿವರ್ಯರೆಲ್ಲ ಶ್ರೀರಾಮನ ಭಕ್ತರಾಗಿದ್ದು ಶ್ರೀರಾಮನಾಮ ಜಪವನ್ನು ಮಾಡೇ ಅವರ ಸಾಧನೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾದಂಥದ್ದು. ಮತ್ತು ಹಾಗಾಗಿ ಈ ದಿನ ನಮ್ಮೆಲ್ಲರಿಗೂ ಬಹಳ ಖುಷಿ ಕೊಡ್ತಕ್ಕಂಥದ್ದು, ಹೆಮ್ಮೆಯ ದಿನವಾಗಿದೆ. ಮತ್ತೊಂದು ಕಾರಣ, ಈ ಸಮರ್ಥ ಪರಂಪರೆಯಲ್ಲಿ ಅಂದರೆ ಸಮರ್ಥ ರಾಮದಾಸರು, ಬ್ರಹ್ಮಚೈತನ್ಯ ಮಹಾರಾಜರು, ಶ್ರೀಧರ ಸ್ವಾಮಿಗಳು, ಈ ಸಮರ್ಥ ಪರಂಪರೆಯಲ್ಲಿ ಯಾವ ರಾಮನಾಮವನ್ನು ಜಪ ಮಾಡಲಿಕ್ಕೆ ಇಟ್ಕೊಂಡಿದ್ದಾರೆ, ಅನುಷ್ಠಾನಕ್ಕೆ ಇಟ್ಕೊಂಡಿದ್ದಾರೆ, ಆ ರಾಮನಾಮವನ್ನು ಮೂಲದಲ್ಲಿ ಬರೆದಿರ್ತಕ್ಕಂಥದ್ದು, ಅನುಗ್ರಹಿಸಿರ್ತಕ್ಕಂಥದ್ದು ಶಂಕರ ಭಗವತ್ಪಾದಾಚಾರ್ಯರು. ಮತ್ತು ನಮಗೆಲ್ಲ ರಾಮನ ಮೂಲ ಸ್ವರೂಪ ಅರ್ಥ ಆಗಬೇಕು ಅಂತಂದರೆ ಅದ್ವೈತದ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನು ಭಗವಾನ್ ಶ್ರೀಧರ ಸ್ವಾಮಿಗಳು ಅವರ ಸ್ನೇಹಿತರೊಂದಿಗೆ ಬಹಳ ವಿಸ್ತಾರವಾಗಿ ಹಂಚಿಕೊಂಡಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಶ್ರೀರಾಮನವಮಿ ಅದ್ವೈತಗಳಿಗೆ ಬಹಳ ವಿಶೇಷವಾದಂತಹ ದಿನವಾಗಿದೆ. ನಮಗೆಲ್ಲ ಶ್ರೀರಾಮನ ಉಪಾಸನೆ ಮಾಡೋದು ಅಂತಂದರೆ ರಾಮನಿಗೆ ಷೋಡಶೋಪಚಾರ ಪೂಜೆ ಮಾಡೋದು ನಮಗೆಲ್ಲ ಗೊತ್ತೇ ಇದೆ. ಅಂದರೆ ಮಂಗಳಾರತಿ ಮಾಡೋದು, ಊದಿನ ಕಡ್ಡಿ ಹಚ್ಚೋದು, ಕುಂಕುಮಾರ್ಚನೆ ಮಾಡೋದು, ಅಭಿಷೇಕ ಮಾಡೋದು, ಇದೆಲ್ಲ ಒಂದು ರೀತಿಯ ಉಪಾಸನೆ, ಇದು ಸರಿ. ಆದರೆ ಇದಕ್ಕಿಂತಲೂ ಉತ್ತಮವಾದಂತಹ ಉಪಾಸನೆ ಹೇಗೆ ಮಾಡಬೇಕು, ರಾಮನ ಮೂಲ ಸ್ವರೂಪ ತಿಳ್ಕೊಳ್ಳೋದು ಹೇಗೆ ಅಂತ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ. ನಾವೆಲ್ಲ ಶ್ರೀರಾಮನ ಜಪ ಮಾಡಿದ್ಮೇಲೆ ರಾಮ ದರ್ಶನ ಆಗುತ್ತೆ ಅನ್ನೋದು ನಾವೆಲ್ಲ ಕೇಳಿರ್ತೀವಿ. ನಮಗೆಲ್ಲ ಪರಮಾತ್ಮನ ದರ್ಶನ ಆಗತ್ತೆ, ದೇವ್ರ ದರ್ಶನ ಆಗತ್ತೆ ಅಂತಂದರೆ ನಾವೆಲ್ಲ ಸಿನಿಮಾಗಳನ್ನು ನೋಡಿ ಒಂದು ರೀತಿಯಾಗಿ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತೀವಿ. ಅಂತಂದರೆ ನಾವು ಜಪ ಮಾಡಿದ್ಮೇಲೆ ದೇವರು ನಮ್ಮ ಎದುರುಗಡೆ ಬಂದು ನಿಂತ್ಕೊಳ್ತಾನೆ, ಅವನಿಗೂ ನಮ್ಮ ಹಾಗೆ ಎರಡು ಕೈ ಎರಡು ಕಾಲಿರುತ್ತೆ, ಬಿಲ್ಲು ಬಾಣ ಇಟ್ಕೊಂಡಿರ್ತಾನೆ, ಜುಟ್ಟು ಕಟ್ಕೊಂಡಿರ್ತಾನೆ, ನಮಗಿಂತ ಸ್ವಲ್ಪ ಎತ್ತರವಾಗಿರ್ತಾನೆ, ಅಗಲವಾಗಿರ್ತಾನೆ, ದೊಡ್ಡದಾಗಿ ಕಾಣ್ತಿರ್ತಾನೆ ಅಂತ. ಅಂದರೆ ಈ ಸಿನಿಮಾ ನೋಡಿ ನೋಡಿ ನಾವೆಲ್ಲ ದೈವ ದರ್ಶನ ಆಗೋದು ಅಂತಂದರೆ ನಮ್ಮ ಹಾಗೆ ಆಕಾರ ರೂಪದಲ್ಲಿ ದೇವರು ಬಂದು ನಮ್ಮ ಕಣ್ಣೆದುರಿಗೆ ನಿಂತ್ಕೊಳ್ತಾನೆ ಅಂತ ನಾವೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ನಿಜವಾಗಲೂ ಪರಮಾತ್ಮನ ಸ್ವರೂಪ ಏನು ಅಂತಕ್ಕಂಥದ್ದನ್ನು ನಾವೆಲ್ಲ ಉಪನಿಷತ್ತುಗಳಿಂದ ತಿಳ್ಕೊಳ್ಬೇಕಾಗಿದೆ. ಶ್ರೀಧರ ಸ್ವಾಮಿಗಳು ತಮ್ಮ ಪ್ರೌಢಶಾಲೆಯ ಶಿಕ್ಷಣವನ್ನೆಲ್ಲ ಮುಗಿಸಿ, ಅಂದರೆ ಅವರಿಗೆ ವೈರಾಗ್ಯ ಹೆಚ್ಚಾದ ನಂತರ ತಮ್ಮ ಪ್ರೌಢಶಾಲೆಯ ಶಿಕ್ಷಣವನ್ನು ಅರ್ಧಕ್ಕೆ ಬಿಟ್ಟು ಸಜ್ಜನ್ಗಡಕ್ಕೆ ತಪಸ್ಸಿಗಾಗಿ ಹೊರಡ್ತಾರೆ. ಆ ತಪಸ್ಸಿಗಾಗಿ ಹೊರಡುವಂತಹ ಸಂದರ್ಭದಲ್ಲಿ ಶ್ರೀಧರ ಸ್ವಾಮಿಗಳು ಅವರ ಸ್ನೇಹಿತರ ಜೊತೆಗೆ ಮಾತಾಡ್ತಾ ಕುಳಿತಿದ್ದಾಗ ಅವರ ಸ್ನೇಹಿತರು ಕೇಳ್ತಾರೆ ಶ್ರೀಧರ ಸ್ವಾಮಿಗಳಿಗೆ, ಶ್ರೀಧರ ನಮಗೆಲ್ಲ ರಾಮನ ಬಗ್ಗೆ ವಿವರಣೆ ಕೊಡು, ರಾಮನ ಸ್ವರೂಪ ಹೇಗಿದೆ ಅಂತ ತಿಳಿಸ್ಕೊಡು ಅಂತ. ಆ ಸಂದರ್ಭದಲ್ಲಿ ಶ್ರೀಧರ ಸ್ವಾಮಿಗಳು ಒಂದೆರಡು ಮೂರು ಉಪನಿಷತ್ತುಗಳನ್ನು ಆಧಾರವಾಗಿಟ್ಕೊಂಡು ಶ್ರೀರಾಮ ಪೂರ್ವತಾಪಿನಿ ಉಪನಿಷತ್ತಾಗಿರ್ಬೋದು, ಶ್ರೀರಾಮ ರಹಸ್ಯ ಉಪನಿಷತ್ತಾಗಿರ್ಬೋದು, ಪ್ರಶ್ನ ಉಪನಿಷತ್ತು, ಈ ಥರ ಉಪನಿಷತ್ತುಗಳ ಆಧಾರವನ್ನು ಇಟ್ಕೊಂಡು ರಾಮನ ಸ್ವರೂಪದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಆ ವಿವರಣೆಯನ್ನು ನಾವು ಶ್ರೀಧರ ಸ್ವಾಮಿಗಳ ಚರಿತ್ರೆಯಲ್ಲಿ ಕಾಣ್ಬೋದಾಗಿದೆ. ಅದನ್ನು ಇವತ್ತು ನನ್ನ ಮಾತುಗಳಲ್ಲಿ ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸಾಮಾನ್ಯವಾಗಿ ರಾಮ ಅಂದ ತಕ್ಷಣ ನಾವೆಲ್ಲ ಏನಂತ ಅಂದ್ಕೊಳ್ತೀವಿ, ರಾಮ ಅಂತಂದರೆ ರಾಮಾಯಣ ಕಾವ್ಯದಲ್ಲಿ ಬರ್ತಕ್ಕಂತಹ ಒಂದು ಪಾತ್ರ, ದಶರಥನ ಮಗ, ಇಷ್ಟೇ ಬಹಳ ಮಿತಿಯಾದ ದೃಷ್ಟಿಯಲ್ಲಿ ನೋಡ್ತೀವಿ. ಆದರೆ ರಾಮ ಅಂತಂದರೆ ಒಂದು ಕಾವ್ಯದ ಪಾತ್ರ ಅಲ್ಲ, ಅದು ಅಷ್ಟೇ ಅಲ್ಲ, ದಶರಥನ ಮಗ ಅಷ್ಟೇ ಅಲ್ಲ. ಹೌದು, ಪರಮಾತ್ಮ ದಶರಥನ ಮಗನಾಗಿ ಅವತಾರ ಮಾಡ್ದ, ಆದರೆ ಅದಕ್ಕಿಂತಲೂ ಹೆಚ್ಚು ರಾಮನ ಮೂಲ ಸ್ವರೂಪ ಯಾವುದು ಅಂತಂದರೆ, ಯಾವ ವೇದಗಳು ಪರಮಾತ್ಮನನ್ನು ಪರಬ್ರಹ್ಮ ಸ್ವರೂಪ ಅಂತ ವರ್ಣನೆ ಮಾಡುತ್ತೆ, ಯಾವ ಉಪನಿಷತ್ತುಗಳಲ್ಲಿ ಶುದ್ಧ ಆತ್ಮ ಶುದ್ಧ ಪರಮಾತ್ಮ ಸ್ವರೂಪವನ್ನು ವರ್ಣನೆ ಮಾಡಿದೆ, ಆ ಶುದ್ಧ ನಿತ್ಯ ಬುದ್ಧ ಮುಕ್ತ ಶುದ್ಧ ಆತ್ಮ ಸ್ವರೂಪ ಅಂದರೆ ಮಾಯಾತೀತನಾದಂತಹ ಪರಬ್ರಹ್ಮ ಸ್ವರೂಪ ಇದ್ದಾನೆ, ಆ ಪರಬ್ರಹ್ಮ ಸ್ವರೂಪಕ್ಕೆ ಹೆಸರು ರಾಮ ಅಂತ. ಅದಕ್ಕೆ ಒಂದು ಶ್ಲೋಕ ಕೂಡ ಹೇಳ್ತಾರೆ, ರಮಂತೆ ಯೋಗಿನೋ ಯಸ್ಮಿನ್ ನಿತ್ಯಾನಂದ ಚಿದಾತ್ಮನಿ ಇತಿ ರಾಮಪದಯನಾಸೋ ಪರಬ್ರಹ್ಮ ಅಭಿಧೀಯತೆ ಅಂತ. ಯತಿಗಳೆಲ್ಲ ಯಾವ ಆತ್ಮಾನಂದದಲ್ಲಿ ಕಾಲ ಕಳೀತಾರೆ ಆ ಆತ್ಮಾನಂದಕ್ಕೆ ಹೆಸರು ರಾಮ ಅಂತ. ಉಪನಿಷತ್ತಿನಲ್ಲಿ ಓಂಕಾರಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದೆ. ಅಂದರೆ ಓಂಕಾರ ಅಂತಂದರೆ ಅದು ಪರಬ್ರಹ್ಮ ಸ್ವರೂಪದ ವರ್ಣನೆ ಮಾಡಿರ್ತಕ್ಕಂಥ ಆಕಾರ ಅಂತ. ಈ ಓಂಕಾರದಂತೆಯೇ ರಾಮ ಮಂತ್ರವೂ ಇದೆ ಅಂತ ಶ್ರೀಧರ ಸ್ವಾಮಿಗಳು ಹೇಳಿದ್ದಾರೆ. ಅಂದರೆ ಯತಿಗಳೆಲ್ಲ ನಮ್ಮಲ್ಲಿ ಸನ್ಯಾಸಿಗಳೆಲ್ಲ ಓಂಕಾರ ಪ್ರಣವ ಜಪವನ್ನು ಮಾಡ್ತಾರೆ, ಆ ಪ್ರಣವ ಜಪದಷ್ಟೇ ಯೋಗ್ಯವಾಗಿರ್ತಕ್ಕಂಥದ್ದು ರಾಮನಾಮ ಅಂತ. ಯಾಕೆಂತಂದರೆ ಓಂಕಾರವು ಪರಬ್ರಹ್ಮನನ್ನೇ ಸೂಚಿಸುತ್ತೆ, ರಾಮನಾಮವು ಪರಬ್ರಹ್ಮನನ್ನೇ ಸೂಚಿಸುತ್ತೆ ಅಂತ.
ಅದಕ್ಕೆ ಹೇಳ್ತಾರೆ ಪ್ರಣವತ್ವಾತ್ ಸದಾಧ್ಯೇಯೋ ಯತಿನಾಂಚ ವಿಶೇಷತಃ ರಾಮ ಮಂತ್ರಾರ್ಥ ವಿಜ್ಞಾನಿ ಜೀವನ್ ಮುಕ್ತೋನ್ ಅಸಂಶಯಃ ಅಂತ ಅಂದ್ರೆ ಯತಿಗಳೆಲ್ಲ ಯಾವ ಓಂಕಾರ ಜಪವನ್ನು ಮಾಡ್ತಾರೆ ಹಾಗೆ ರಾಮನಾಮ ಜಪವನ್ನೂ ಮಾಡಿದಲ್ಲಿ ಅವರು ಜೀವನ್ ಮುಕ್ತರಾಗ್ತಾರೆ ಅಂತಕಂತದ್ರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾರೆ ಈ ಓಂಕಾರದಲ್ಲಿ ಪ್ರಮುಖವಾಗಿ ಮೂರು ಅಕ್ಷರಗಳಿವೆ ಅಕಾರ ಉಕಾರ ಮಕಾರ ಅಂತ ಅಕಾರ ಅಂತಕಂತದ್ದು ಎಚ್ಚರ ಜಗತನ ಸೂಚಿಸುತ್ತದೆ ಉಕಾರ ಅಂತಕಂತದ್ದು ನಮ್ಮ ಕನಸಿನ ಜಗತನ ಸೂಚಿಸುತ್ತದೆ ಮಕಾರ ಅಂತಕಂತದ್ದು ಗಾಢ ನಿದ್ರೆಯನ್ನು ಸೂಚಿಸುತ್ತದೆ ಅಂತ ಜಾಗೃತ ಸ್ವಪ್ನ ಸುಷುಪ್ತಿ ಈ ಎಚ್ಚರ ಜಗತಿನ ಅನುಭವ ಆಗ್ತಿದ್ದಾಗ ಆ ಆತ್ಮನಿಗೆ ವೈಶ್ವಾನರ ಅಂತ ಹೆಸರು ನಮಗೆ ಕನಸಿನ ಅನುಭವ ಆಗ್ತಿದ್ದಾಗ ಆ ಆತ್ಮನಿಗೆ ತೇಜಸ ಅಂತ ಹೆಸರು ನಾವು ಗಾಢ ನಿದ್ರೆಯಲ್ಲಿ ಇದ್ದಾಗ ಆ ಆತ್ಮನಿಗೆ ಪ್ರಾಜ್ಞ ಅಂತ ಹೆಸರು ಈ ಮೂರು ಒಂದೇ ಅಂದ್ರೆ ಒಂದೇ ಆತ್ಮ ಎಚ್ಚರ ಜಗತನ್ನು ನೋಡುತ್ತೆ ಕನಸನ್ನು ನೋಡುತ್ತೆ ಗಾಢ ನಿದ್ರೆಯಲ್ಲೂ ಇರುತ್ತೆ ಹಾಗಾಗಿ ಮೂರು ವಿಭಿನ್ನ ಹೆಸರುಗಳಲ್ಲಿ ಕರೀತಿದ್ದಾರೆ ಹೇಗೆ ಉಪನಿಷತ್ತು ವೈಶ್ವಾನರ ತೇಜಸ ಪ್ರಾಜ್ಞ ಅಂತ ಕರೆಯುತ್ತೆ ಹಾಗೆ ರಾಮ ಭಕ್ತರು ರಾಮನಿಗೆ ಸಂಬಂಧಿಸಿದಂತೆ ಈ ಮೂರು ಅಕಾರ ಉಕಾರ ಮಕಾರಗಳನ್ನು ಹೋಲಿಕೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ ಅಕಾರ ಅಂತಕ್ಕಂಥದ್ದು ಅಂದರೆ ಎಚ್ಚರ ಜಗತ್ತನ್ನು ಪ್ರತಿನಿಧಿಸತಕ್ಕಂಥದ್ದು ಲಕ್ಷ್ಮಣ ಉಕಾರ ಕನಸಿನ ಜಗತ್ತನ್ನು ಪ್ರತಿನಿಧಿಸತಕ್ಕಂಥದ್ದು ಶತ್ರುಘ್ನ ಮತ್ತು ಮಕಾರ ಅಂತಂದರೆ ಗಾಢ ನಿದ್ರೆಯನ್ನು ಪ್ರತಿನಿಧಿಸತಕ್ಕಂಥದ್ದು ಭರತ ಅಂತ ಹಾಗಾಗಿ ಅಕಾರ ಉಕಾರ ಮಕಾರಗಳನ್ನು ಲಕ್ಷ್ಮಣ ಶತ್ರುಘ್ನ ಭರತರನ್ನಾಗಿ ನಾವು ಚಿಂತನೆ ಮಾಡ್ಬೋದು ಅಂತ ಮತ್ತು ಯಾವ ಮಾಯೆಯಿಂದ ಈ ಸೃಷ್ಟಿಯಾಯಿತೋ ಆ ಮಾಯೆಯೇ ಸೀತಾದೇವಿ ಅಂತಕ್ಕಂಥ ವರ್ಣನೆಯನ್ನು ಕೊಡ್ತಾರೆ ಈ ಮಾಯೆ ಎಚ್ಚರ ಕನಸು ನಿದ್ದೆಗಳಿಗೆ ಅಧಿಷ್ಠಾನವಾಗಿರ್ತಕ್ಕಂತಹ ಯಾವ ಪರಬ್ರಹ್ಮ ಸ್ವರೂಪ ಇದೆ ಆ ಆನಂದ ಸ್ವರೂಪ ಇದೆ ಆ ಆನಂದ ಘನ ಆತ್ಮನೇ ಶ್ರೀರಾಮಚಂದ್ರ ಅಂತದನ್ನ ಋಷಿ ಮುನಿಗಳೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ರಾಮನ ಉಪಾಸನೆ ಅಂತಂದರೆ ರಾಮನನ್ನು ನಾವು ಯಾವ ರೀತಿ ಚಿಂತನೆ ಮಾಡಬೇಕು ಅಂತಂದರೆ ರಾಮ ಅಂತಂದರೆ ಶುದ್ಧ ಪರಬ್ರಹ್ಮ ಶುದ್ಧ ಆನಂದ ಘನ ಚೈತನ್ಯ ಸ್ವರೂಪ ಪರಬ್ರಹ್ಮ ಅಂತಲೇ ನಾವೆಲ್ಲ ಉಪಾಸನೆ ಮಾಡಬೇಕಾಗಿದೆ ರಾಮ ಅಂತಂದರೆ ಸುಮ್ಮನೆ ಎರಡು ಕೈ ಇರೋನು ಎರಡು ಕಾಲಿರೋನು ಬಿಲ್ಲು ಬಾಣ ಇಟ್ಕೊಂಡಿರೋನು ಅಂತಕ್ಕಂಥದ್ದು ಒಂದು ಆಕಾರ ಅಷ್ಟೇ ಆದರೆ ಆ ಆಕಾರದ ಮೂಲಕ ನಾವು ಪರಬ್ರಹ್ಮನನ್ನು ಧ್ಯಾನಿಸಬೇಕಾಗಿದೆ ಪರಬ್ರಹ್ಮನ ಚಿಂತನೆಯನ್ನು ಮಾಡಬೇಕಾಗಿದೆ ಅಂತ ಶ್ರೀಧರ ಸ್ವಾಮಿಗಳ ಅಭಿಪ್ರಾಯವಾಗಿದೆ ಮತ್ತು ಈ ರಾಮ ಅಂತಕ್ಕಂತಹ ಮಂತ್ರ ಎಲ್ಲಿಂದ ಬಂತಪ್ಪ ಅಂತ ಹೇಳ್ತಾರೆ ಅಂತಂದರೆ ನಾರಾಯಣ ಅಷ್ಟಾಕ್ಷರೇ ಚ ಶಿವಪಂಚಾಕ್ಷರೇ ತಥ ಸರ್ವಾರ್ಥ ಕಾರಣದ್ವಯಂ ರಾಮೋ ರಮಂತೆ ಯತ್ರ ಯೋಗಿನಃ ಅಂತ ಅಂದರೆ ನಾರಾಯಣ ಅಷ್ಟಾಕ್ಷರಿ ಮಂತ್ರ ಅಂದರೆ ಓಂ ನಮೋ ನಾರಾಯಣ ಅಂತಕ್ಕಂತಹ ಮಂತ್ರದಿಂದ ರಕಾರವನ್ನು ತೆಗೆದುಕೊಳ್ಳಲಾಗಿದೆ ನಮ ಶಿವಾಯ ಅಂತಕ್ಕಂತಹ ಮಂತ್ರದಿಂದ ಮಕಾರವನ್ನು ತೆಗೆದುಕೊಂಡು ರಾಮ ಅಂತಕ್ಕಂತಹ ಮಂತ್ರವನ್ನು ಮಾಡಿದ್ದಾರೆ ಅಂತ ಅಂದರೆ ನಾರಾಯಣದಲ್ಲಿ ರಕಾರ ತೆಗೆದುಬಿಟ್ರೆ ನಾರಾಯಣ ಪದದ ಅರ್ಥ ಕೆಟ್ಟು ಹೋಯಿತು ನಮಶಿವಾಯದಲ್ಲಿ ಮಕಾರ ತೆಗೆದುಬಿಟ್ರೆ ನಮಶಿವಾಯ ಪದದ ಅರ್ಥ ಕೆಟ್ಟು ಹೋಗುತ್ತೆ ಹಾಗಾಗಿ ನಾರಾಯಣದಲ್ಲಿ ರಕಾರಕ್ಕೆ ಬಹಳ ಮಹತ್ವ ನಮಶಿವಾಯದಲ್ಲಿ ಮಕಾರಕ್ಕೆ ಬಹಳ ಮಹತ್ವ ಹಾಗಾಗಿ ಈ ರ ಮತ್ತು ಈ ಮ ಎರಡನ್ನು ತಗೊಂಡು ರಾಮ ಅಂತಕ್ಕಂಥದ್ದನ್ನು ಮಾಡಲಾಗಿದೆ ಅಂತ ಹೇಳ್ತಾರೆ ಹಾಗಾಗಿ ರಾಮ ಅಂತಕ್ಕಂತಹ ಪದ ಏನನ್ನು ಸೂಚನೆ ಮಾಡುತ್ತೆ ಅಂತಂದರೆ ಹರಿ ಮತ್ತು ಹರರ ಐಕ್ಯವನ್ನು ಸೂಚನೆ ಮಾಡುತ್ತೆ ಅಂತ ನಾವೆಲ್ಲ ತಿಳ್ಕೊಳ್ಬೋದಾಗಿದೆ ಇಲ್ಲಿ ಐಕ್ಯ ಅಂತಂದರೆ ಹರಿ ಬೇರೆ ಇದ್ದ ಹರ ಬೇರೆ ಇದ್ದ ಅವರಿಬ್ಬರು ಸೇರಿರ್ತಕ್ಕಂಥದ್ದು ಐಕ್ಯ ಅಂತ ನಾವು ತಪ್ಪಾಗಿ ಭಾವಿಸ್ಬಾರ್ದು ಐಕ್ಯ ಅಂತಂದರೆ ಸೇರೋದು ಅಂತಲ್ಲ ಐಕ್ಯ ಅಂತಂದರೆ ಒನ್ನೆಸ್ ಅಂತ ಇಬ್ಬರು ಒಂದೇ ಅಂತದನ್ನು ಸೂಚಿಸುತ್ತೆ ಹರಿ ಬೇರೆ ಅಲ್ಲ ಹರ ಬೇರೆ ಅಲ್ಲ ಹರಿಹರರ ಅಭೇದವನ್ನು ಸೂಚಿಸ್ತಕ್ಕಂಥದ್ದು ರಾಮ ಮಂತ್ರ ಇವಾಗ ನಾವು ನಾರಾಯಣ ಮಂತ್ರದಿಂದ ರಕಾರವನ್ನು ತಗೊಂಡಿದ್ದೀವಿ ನಮ ಶಿವಾಯ ಮಂತ್ರದಿಂದ ಮಕಾರವನ್ನು ತಗೊಂಡಿದ್ದೀವಿ ಹಾಗಾಗಿ ರಾಮ ಅಂತಕ್ಕಂಥ ಮಂತ್ರವನ್ನು ಜಪ ಮಾಡಿದ್ರೆ ನಮಗೆ ನಾರಾಯಣ ಬರ್ತಾನೋ ಶಿವ ಬರ್ತಾನೋ ಅಂತ ಸಂಶಯಪಟ್ಟರೆ ಅವರಿಬ್ಬರೂ ವಿಭಿನ್ನ ಅಲ್ಲ ರಾಮ ಮಂತ್ರವನ್ನು ನಾವೆಲ್ಲ ಜಪ ಮಾಡಿದ್ದೇ ಆದಲ್ಲಿ ಆ ನಾರಾಯಣನೇ ಶಿವ ಶಿವನೇ ನಾರಾಯಣ ಅವರಿಬ್ಬರು ಒಂದೇ ಇಬ್ಬರಿಲ್ಲ ಹಾಗಾಗಿ ಒಂದೇ ಪರಬ್ರಹ್ಮ ದರ್ಶನ ನಮಗೆ ಆಗುತ್ತೆ ಅನ್ನೋದನ್ನು ಸೂಚಿಸ್ತಕ್ಕಂಥದ್ದೇ ರಾಮ ಮಂತ್ರದ ಅರ್ಥವಾಗಿದೆ ಮತ್ತು ಈ ಬೀಜಾಕ್ಷರಗಳಲ್ಲಿ ರಂ ಅಂತಕ್ಕಂತಹ ಬೀಜಾಕ್ಷರ ಅಗ್ನಿಯನ್ನು ಸೂಚಿಸುತ್ತೆ ಮಂ ಅಂತಕ್ಕಂತಹ ಬೀಜಾಕ್ಷರ ಮಾಯೆಯನ್ನು ಸೂಚಿಸುತ್ತೆ ಈ ಅಗ್ನಿಗೆ ಈ ಮಾಯೆ ಸ್ಪರ್ಶವಾದಲ್ಲಿ ಅಂದರೆ ಅಗ್ನಿಗೆ ಮಾಯೆ ಸ್ಪರ್ಶವಾದಲ್ಲಿ ಆ ಮಾಯೆ ಆ ಅಗ್ನಿಯನ್ನು ಸುಟ್ಟು ಹೋಗಿ ಬರೀ ನಮ್ಮ ಚೈತನ್ಯ ಮಾತ್ರ ಉಳಿಯುತ್ತೆ ಹಾಗಾಗಿ ರಾಮ ಅಂತಕ್ಕಂತಹ ಮಂತ್ರವನ್ನು ನಾವೆಲ್ಲ ಜಪ ಮಾಡಿದ್ರೆ ಅಗ್ನಿ ಬೀಜಾಕ್ಷರವೂ ಅದರಲ್ಲಿ ಬಂತು ಮಾಯೆ ಬೀಜಾಕ್ಷರವೂ ಬಂತು ಅವೆರಡೂ ಸೇರಿ ಅಗ್ನಿಗೆ ಮಾಯೆ ಸ್ಪರ್ಶದಿಂದ ಅಜ್ಞಾನ ಕಳೆದು ಶುದ್ಧ ಚೈತನ್ಯ ಪರಬ್ರಹ್ಮ ಸ್ವರೂಪ ನಮ್ಮಲ್ಲಿ ಉಳಿಯುತ್ತೆ ಅಂತಕ್ಕಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೋದಾಗಿದೆ ಮತ್ತು ಈ ರಾಮ ಮಂತ್ರವನ್ನು ಸಾಮವೇದದಲ್ಲಿ ಬರ್ತಕ್ಕಂತಹ ತತ್ವಮಸಿ ವಾಕ್ಯಕ್ಕೂ ಹೋಲಿಕೆಯನ್ನು ಮಾಡಿ ಹೇಳ್ತಾರೆ ತತ್ವಮಸಿ ಅಂತಂದರೆ ತತ್ ಅಂತಂದರೆ ಪರಬ್ರಹ್ಮ ತ್ವಂ ಅಂದರೆ ನೀನು ಅಸಿ ಅಂದರೆ ಆಗಿದೆಯಾ ಅಂದರೆ ಆ ಪರಬ್ರಹ್ಮ ಸ್ವರೂಪನೇ ನೀನಾಗಿದೆಯಾ ಅಂತ ಹೇಳ್ತಕ್ಕಂತಹ ಮಹಾವಾಕ್ಯವೇ ತತ್ವಮಸಿ ಮಹಾವಾಕ್ಯ ಈ ರಾಮ ಮಂತ್ರದಲ್ಲಿ ರಾ ಅಂತಂದರೆ ತತ್ ಅಂತಹ ಪದವನ್ನು ಸೂಚಿಸುತ್ತೆ ಅಂತ
ರಾ ಅಂತ ನಾವು ಹೇಳ್ತೀವಿ ಅದು ತತ್ ಅಂತ ಆ ಪರಬ್ರಹ್ಮ ಮಾ ಅಂತ ನಾವೇನು ಹೇಳ್ತೀವಿ ಅದು ತ್ವಂ ನೀನು ಅಂತ ಜೀವಾತ್ಮ ಹಾಗಾಗಿ ರಾಮ ಅಂತಂದ್ರೆ ಆ ಪರಮಾತ್ಮ ಮತ್ತು ಜೀವಾತ್ಮನೇ ಒಂದು ಅಂತ ಸೂಚಿಸುತ್ತೆ ಅಂತ ನಾವೆಲ್ಲ ಹೇಳಬಹುದು ರಾ ಅಂದ್ರೆ ತತ್ ಮಾ ಅಂದ್ರೆ ತ್ವಂ ರಾಮ ಅನ್ನುವಾಗ ಬಾಯಿ ಮುಚ್ಚುತ್ತೀವಲ್ಲ ಆ ರಾಮ ಅನ್ನೋ ಪದ ಹೇಳಾದ ಮೇಲೆ ಬಾಯಿ ಮುಚ್ಚಿದಾಗ ನಮಗೆ ಯಾವ ಆನಂದ ಸಿಗುತ್ತೆ ಆ ಆನಂದನೇ ಅಸಿ ಇದೆ ಅಂತ ತೋರಿಸುತ್ತೆ ಅಂತ ಹಾಗಾಗಿ ರಾಮ ಅಂತಕಂತ ಪದದ ಅರ್ಥ ತತ್ವಮಸಿ ಅಂತ ವ್ಯಾಖ್ಯಾನವು ಮಾಡಿದ್ದಾರೆ ಮತ್ತೊಂದು ಕಡೆ ಹೇಳ್ತಾರೆ ಸದಾ ರಾಮೋಹಂ ಅಸ್ಮಿ ಇತಿ ತತ್ವತಃ ಪ್ರವದಂತಿಯೇ ನತೇ ಸಂಸಾರಿಣೋ ನೂನಂ ರಾಮಏವ ನ ಸಂಶಯಃ ಅಂತ ಯಾರು ರಾಮನನ್ನ ರಾಮೋಹಂ ಅಸ್ಮಿ ಇತಿ ನನ್ನ ಆತ್ಮನೇ ರಾಮ ನಾವು ಯಾವುದನ್ನ ಅಹಂ ಬ್ರಹ್ಮಾಸ್ಮಿ ಅಂತೀವಿ ಅದರಂತೆಯೇ ನಮ್ಮ ಆತ್ಮನೇ ರಾಮ ಅಂತ ಯಾರು ಉಪಾಸನೆ ಮಾಡ್ತಾರೆ ಅವರು ರಾಮ ಸ್ವರೂಪವನ್ನೇ ಪಡೀತಾರೆ ಅದಕ್ಕೆ ನ ಸಂಶಯಃ ಅಂತ ಉಪನಿಷತ್ ವಾಕ್ಯಗಳನ್ನ ನಾವೆಲ್ಲ ಕಾಣಬಹುದಾಗಿದೆ ಅಂತಂದರೆ ರಾಮ ಅಂದರೆ ನಾವೆಲ್ಲ ರಾಮನ ಉಪಾಸನೆ ಮಾಡಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂತಹ ಆತ್ಮ ಆ ಶುದ್ಧ ಚೈತನ್ಯ ಸ್ವರೂಪ ಆತ್ಮನೇ ರಾಮ ಅಂತ ತಿಳ್ಕೊಂಡು ನಾವೆಲ್ಲ ಉಪಾಸನೆ ಮಾಡಬೇಕಾಗಿದೆ ಅದರಿಂದ ನಾವು ರಾಮ ಸ್ವರೂಪರೇ ಆಗ್ತೀವಿ ಅಂತಕ್ಕಂಥದ್ದು ಶ್ರೀಧರ ಸ್ವಾಮಿಗಳ ಅಭಿಪ್ರಾಯವೂ ಆಗಿದೆ ಹಾಗಾಗಿ ವಿಶೇಷವಾಗಿ ಈ ಪರಂಪರೆಯಲ್ಲಿ ಸಮರ್ಥ ರಾಮದಾಸರ ಪರಂಪರೆಯಲ್ಲಿ ಈ ರಾಮನ ಉಪಾಸನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಈ ರಾಮ ಅಂತಕ್ಕಂತಹ ಎರಡು ಅಕ್ಷರಗಳಿಗೆ ಶ್ರೀ ಮತ್ತು ಜಯ ಎಂಬ ಪದಗಳನ್ನು ಸೇರಿಸಿ 13 ಅಕ್ಷರದ ತ್ರಯೋದಶಾಕ್ಷರ ರಾಮಮಂತ್ರವನ್ನು ರಚಿಸಿರ್ತಕ್ಕಂಥದ್ದು ಶಂಕರ ಭಗವತ್ಪಾದಾಚಾರ್ಯರು ಆ ಮಂತ್ರದ ಅರ್ಥ ಹೀಗಿದೆ ಆ ಶ್ಲೋಕ ಹೀಗಿದೆ ಶ್ರೀವರ್ಣಪೂರ್ವಂ ಸಕಲಾರ್ಥದಂ ವೈ ರಾಮೇತಿ ವರ್ಣದ್ವಯಮೇವ ಪೂರ್ವಂ ಜಯೇತಿ ರಾಮೇತಿ ಜಯದ್ವಯೇತಿ ರಾಮೇತಿ ಜಪ್ತ್ವಾತು ಪುನರ್ನ ಜನ್ಮ ಅಂತ ಅಂದರೆ ರಾಮ ಅಂತಕ್ಕಂತಹ ಮೊದಲನೇ ಪದಕ್ಕೆ ಶ್ರೀಕಾರ ಹಾಕಿ ಎರಡನೇ ರಾಮ ಅಂತಕ್ಕಂತಹ ಪದಕ್ಕೆ ಜಯ ಅನ್ನುವ ಪದವನ್ನು ಸೇರಿಸಿ ಮೂರನೇ ರಾಮ ಅಂತಕ್ಕಂತಹ ಪದಕ್ಕೆ ಎರಡು ಸಲ ಜಯ ಜಯ ಅಂತ ಸೇರಿಸಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಯಾರು ಜಪ ಮಾಡ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ ಅಂತಕ್ಕಂಥದ್ದು ಈ ಶ್ಲೋಕದ ತಾತ್ಪರ್ಯವಾಗಿದೆ ಈ ಸಮರ್ಥ ಪರಂಪರೆಯಲ್ಲಿ ಒಂದು ಪ್ರತೀತಿ ಯಾರು ಈ ತ್ರಯೋದಶಾಕ್ಷರಿ ಮಂತ್ರವನ್ನು ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತಕ್ಕಂತಹ ಮಂತ್ರವನ್ನು 13 ಕೋಟಿ ಜಪ ಮಾಡ್ತಾರೆ ಅವರಿಗೆ ರಾಮ ಸಾಕ್ಷಾತ್ಕಾರ ಆಗುತ್ತೆ ಅಂತ ಅರ್ಥಾತ್ ಅಂದರೆ ಯಾರು ರಾಮ ಜಪವನ್ನು ಮಾಡ್ತಾರೆ ಅವರಿಗೆ ಚಿತ್ತಶುದ್ಧಿ ಉಂಟಾಗುತ್ತೆ ಚಿತ್ತಶುದ್ಧಿ ಉಂಟಾಗುವ ಮೂಲಕ ಅವರಿಗೆ ಪರಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತೆ ಪರತತ್ವವನ್ನು ತಿಳಿಬೋದು ಅಂತಕ್ಕಂಥದ್ದು ನಂಬಿಕೆ ಇದೆ ವಾಡಿಕೆ ಇದೆ ಹಾಗಾಗಿ ಎಲ್ಲರೂ 13 ಕೋಟಿ ರಾಮನಾಮ ಜಪವನ್ನು ಮಾಡ್ತಕ್ಕಂಥದ್ದು ಈ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಭಕ್ತರ ವಿಶೇಷ ಒಂದು ಸಲ ಒಂದು ಘಟನೆಯು ನಡೆಯುತ್ತೆ ಶ್ರೀಧರ ಸ್ವಾಮಿಗಳು ಸಜ್ಜನಗಡದಲ್ಲಿ ಇದ್ದಾಗ ಅವರು ಅಲ್ಲಿ ಸಮರ್ಥ ರಾಮದಾಸರ ಸಮಾಧಿ ಮಂದಿರಕ್ಕೆ ಅಭಿಷೇಕ ಎಲ್ಲ ಮಾಡಿ ಮುಗಿಸಿ ಬಂದಿರ್ತಾರೆ ಅಲ್ಲಿ ಇದ್ದಂತಹ ಯಾರೊಬ್ಬರು ವೃದ್ಧರು ಬಂದು ಸಮರ್ಥ ರಾಮದಾಸರ ಸಮಾಧಿ ಮುಂದೆ ನಿಂತ್ಕೊಂಡು ಜ್ವರ ಕೂಗಾಡಕ್ಕೆ ಶುರು ಮಾಡ್ತಾರೆ ಸಮರ್ಥ ರಾಮದಾಸರಿಗೆ ಬೈಲಿಗೆ ಶುರು ಮಾಡ್ತಾರೆ ನೀನೇನು 13 ಕೋಟಿ ರಾಮ ಜಪ ಮಾಡು ಅಂತ ಹೇಳಿಬಿಟ್ಟಿದ್ಯಾ ನಾನು ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಮಂತ್ರನ ಸತತವಾಗಿ 25 ವರ್ಷಗಳ ಕಾಲ ಜಪ ಮಾಡಿದ್ದೀನಿ ಶ್ರದ್ಧೆಯಿಂದ ಜಪ ಮಾಡಿದ್ದೀನಿ 13 ಕೋಟಿ ಜಪ ಮಾಡಿದ್ದೀನಿ ಆದರೆ ಏನು ಬಂತು ರಾಮದರ್ಶನ ಆಗಲೇ ಇಲ್ಲ ಹಾಗಾಗಿ ನೀನು ಹೇಳಿರ್ತಕ್ಕಂಥದ್ದೆಲ್ಲ ಸುಳ್ಳು ನಾನು ಇವತ್ತಿಗೆ ಎಲ್ಲರಿಗೂ ಹೇಳ್ತೀನಿ ಸಮರ್ಥ ರಾಮದಾಸರ ಮಾತು ಯಾರೂ ನಂಬೇಡಿ 13 ಕೋಟಿ ರಾಮನ ಜಪ ಮಾಡೋದ್ರಿಂದ ಯಾವ ರಾಮ ಸಾಕ್ಷಾತ್ಕಾರವೂ ಆಗೋದಿಲ್ಲ ರಾಮನ ದರ್ಶನ ಆಗೋದಿಲ್ಲ ಶುದ್ಧ ಸುಳ್ಳು ಅಂತ ನಾನು ಡಂಗುರ ಸಾರ್ತೀನಿ ಅಂತ ಹೇಳಿ ಸಮರ್ಥ ರಾಮದಾಸರಿಗೆ ಚೆನ್ನಾಗಿ ಬೈಲಿಕ್ಕೆ ಶುರು ಮಾಡ್ತಾರೆ ಅಲ್ಲೇ ಇದ್ದಂತಹ ಸಮರ್ಥ ರಾಮದಾಸರ ಸಮಾಧಿಗೆ ಅಭಿಷೇಕ ಮಾಡ್ತಿದ್ದಂಥ ಶ್ರೀಧರ ಸ್ವಾಮಿಗಳಿಗೆ ಈ ಮಾತುಗಳನ್ನು ಕೇಳಲಿಕ್ಕಾಗಲ್ಲ ಹೌದು ಯಾರಿಗೇ ಆಗಲಿ ಗುರುನಿಂದನೆ ಆಗ್ತಿದ್ರೆ ಅದನ್ನು ಕೇಳಲಿಕ್ಕಾಗಲ್ಲ ಬಹಳ ಕಹಿ ಅನಿಸುತ್ತೆ ಶ್ರೀಧರ ಸ್ವಾಮಿಗಳಿಗೆ ಆ ವೃದ್ಧರು ಸಮರ್ಥ ರಾಮದಾಸರಿಗೆ ಬೈತಿದ್ದೆಲ್ಲ ಬಹಳ ಕಹಿ ಅನ್ನಿಸ್ತಿತ್ತು ಅವರ ಕಿವಿಯಲ್ಲಿ ಕಾಯಿಸಿದ ಎಣ್ಣೆ ಹಾಕ್ದಂಗೆ ಆಗ್ತಿತ್ತು ಶ್ರೀಧರ ಸ್ವಾಮಿಗಳು ಆ ಗುರುನಿಂದನೆ ಸಹಿಸಲಿಲ್ಲ ತಕ್ಷಣ ಹೋಗಿ ಆ ವೃದ್ಧರಿಗೆ ಹೇಳ್ತಾರೆ ಯಾಕೆ ಸ್ವಾಮಿ ಏನಾಯಿತು ನಿಮಗೆ ಯಾಕೆ ನಮ್ಮ ಗುರುಗಳಿಗೆ ಹಾಕಿ ಬೈತಿದ್ದೀರಾ ಸಮರ್ಥ ರಾಮದಾಸರಿಗೆ ಅಂತ ಮತ್ತೆ ಆತ ಹೇಳ್ತಾರೆ ಆ ವೃದ್ಧರು ಹೇಳ್ತಾರೆ ಹೌದು ಮತ್ತೆ ನಾನು 13 ಕೋಟಿ ರಾಮಜಪ ಮಾಡಿಲ್ವಾ ರಾಮಜಪ ಮಾಡಿದ್ಮೇಲೆ ನನಗೆ ರಾಮ ಸಾಕ್ಷಾತ್ಕಾರ ಆಗಬೇಕು ತಾನೆ ಯಾಕೆ ಆಗಿಲ್ಲ ಹಾಗಾದರೆ ಸಮರ್ಥ ರಾಮದಾಸರು ಹೇಳಿದ ಸುಳ್ಳು ಅಂತ ಆಯ್ತು ತಾನೆ ನೋಡು ನಾನು ಪ್ರತಿದಿನ ಎಷ್ಟೆಷ್ಟು ಜಪ ಮಾಡಿದ್ದೀನಿ ಅಂತ ಡೇಟ್ ಹಾಕಿ ಬರೆದಿದ್ದೀನಿ ಇಲ್ಲಿ ನೋಡು ಇಂಥ ದಿನಾಂಕ ಇಷ್ಟು ಜಪ ಮಾಡಿದ್ದೀನಿ ಇವತ್ತಿಷ್ಟು ಜಪ ಮಾಡಿದ್ದೀನಿ ಅಂತೆಲ್ಲ ಬರೆದಿಟ್ಟಿದ್ದೀನಿ ನೋಡಿ ಲೆಕ್ಕ ಹಾಕು 13 ಕೋಟಿ ಬರುತ್ತೆ 13 ಕೋಟಿ ಜಪ ಮಾಡಿದ್ದೀನಿ ರಾಮನ ದರ್ಶನ ಆಗಿಲ್ಲ ನನಗೆ ಹಾಗಾಗಿ ಸಮರ್ಥ ರಾಮದಾಸರು ಹೇಳಿದ ಸುಳ್ಳು ಅಂತ ಕೂಗಾಡ್ತಾರೆ ಶ್ರೀಧರ ಸ್ವಾಮಿಗಳು ಆ ಪುಸ್ತಕ ನೋಡ್ತಾರೆ ಹೇಳ್ತಾರೆ ಹೌದು ನೀವು 13 ಕೋಟಿ ಮಾಡಿರ್ತಕ್ಕಂಥದ್ದು ನಿಜ ಸಮರ್ಥರ ಮಾತು ನಿಜ ನಿಮ್ಮ ಮಾತು ನಿಜ ಎರಡೂ ಸುಳ್ಳದ ಎರಡೂ ಸತ್ಯ ಅಂತಾರೆ ಸಮರ್ಥ ರಾಮದಾಸರು ಹೇಳದಂತೆ 13 ಕೋಟಿ ರಾಮ ಜಪ ಮಾಡಿದ್ರೆ ಅವರಿಗೆ ರಾಮದರ್ಶನ ಆಗುತ್ತೆ ಅಂತಕ್ಕಂಥದ್ದು ಸುಳ್ಳಲ್ಲ ಅದು ಸತ್ಯ ಮತ್ತು ನೀವು 13 ಕೋಟಿ ಜಪ ಮಾಡಿದ್ದೀರಾ ನಿಮಗೆ ರಾಮ ಸಾಕ್ಷಾತ್ಕಾರ ಆಗಿಲ್ಲ ಅಂತಕ್ಕಂಥದ್ದು ಸತ್ಯ ಎರಡೂ ಸತ್ಯ ಅಂತಾರೆ ಆ ವೃದ್ಧರಿಗೆ ಆಶ್ಚರ್ಯ ಆಗುತ್ತೆ ಅವ್ರು ಕೇಳ್ತಾರೆ ಇದೇಗಪ್ಪ ಎರಡು ಸತ್ಯ ಆಗುತ್ತೆ ನಾನು ಜಪ ಮಾಡಿದ್ಮೇಲೆ ದರ್ಶನ ಆಗಲೇಬೇಕಲ್ವಾ ಅಂತ ಆಗ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ ಆ ವೃದ್ಧರಿಗೆ ಹೇಳ್ತಾರೆ ಹಿರಿಯರೇ ನೀವು ಸ್ವಲ್ಪ ನೆನೆಸ್ಕೊಳ್ಳಿ ಸ್ವಲ್ಪ ವರ್ಷಗಳ ಮುಂಚೆ ನೀವು ಸಮರ್ಥ ರಾಮದಾಸರ ಹತ್ರ ಬಂದು ಏನು ಬೇಡ್ಕೊಂಡ್ರೆ ನಿಮ್ಮ ಧರ್ಮ ಪತ್ನಿಗೆ ಆರೋಗ್ಯ ಸರಿಯಾಗಿಲ್ಲ
ಹಾಗಾಗಿ ನನ್ನ ಪುಣ್ಯವೆಲ್ಲ ಹೋಗಲಿ, ನನ್ನ ಪುಣ್ಯದ ಫಲ, ನಾನು ಜಪ ಮಾಡಿದ ಫಲವನ್ನು ತಗೊಂಡು ನನ್ನ ಹೆಂಡತಿಯನ್ನು ಉಳಿಸ್ಕೊಡು, ಬದುಕಿಸ್ಕೊಡು ಅಂತ ಪ್ರಾರ್ಥನೆ ಮಾಡಿದ್ರೋ ಇಲ್ಲೋ. ನಿಮ್ಮ ಮನೆಯವರಿಗೆ ಅಂದರೆ ನಿಮ್ಮ ಧರ್ಮಪತ್ನಿಗೆ ಅನಾರೋಗ್ಯ ಆಗಿ ಯಾವ ವೈದ್ಯರ ಚಿಕಿತ್ಸೆಗೂ ಉಳಿದೇ ಇದ್ದಾಗ ನೀವು ಸಮರ್ಥರಾಮದಾಸ ಹತ್ರ ಬಂದು ಬೇಡ್ಕೊಂಡ ಮೇಲೆ ನಿಮ್ಮ ಹೆಂಡತಿ ಹುಷಾರಾಗಿ ಉಳಿದಿಲ್ವಾ? ಆಕೆ ಉಳಿದಿದ್ದು ಯಾರಿಂದ? ಮತ್ತು ಎರಡನೇ ಸಲ ನಿಮ್ಮ ಮಗಳಿಗೆ ಮದುವೆ ಎಲ್ಲೂ ಹೊಂದಾಣಿಕೆ ಆಗ್ತಿಲ್ಲ ಅಂತ ಹೇಳಿ, ಮಗಳಿಗೆ ಗಂಡು ಸಿಗ್ತಿಲ್ಲ ಅಂತ ಹೇಳಿ ಸಮರ್ಥ ರಾಮದಾಸರ ಮುಂದೆ ಬಂದು ಬೇಡ್ಕೊಂಡ್ರಿ. 3-4 ವರ್ಷ ಪ್ರಯತ್ನ ಪಡ್ತಿದ್ದೀವಿ, ಮಗಳಿಗೆ ಮದುವೆ ಆಗ್ತಿಲ್ಲ, ಏನಾದರೂ ಮಾಡಿ ಮದುವೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿದ್ರಿ. ಹೌದೋ ಇಲ್ಲೋ? ಮತ್ತು 3ನೇ ಸಲ ನಿಮ್ಮ ಮಗ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ 4-4 ಸಲ ಫೇಲ್ ಆಗಿದ್ದ, ಅವಾಗಲೂ ಬಂದು ಪ್ರಾರ್ಥನೆ ಮಾಡಿದ್ರಿ, ನನ್ನ ಮಗ 10ನೇ ತರಗತಿಯಲ್ಲಿ ಪಾಸ್ ಆಗಬೇಕು, ಕೃಪೆ ಮಾಡು ಅಂತ ಸಮರ್ಥ ರಾಮದಾಸ್ ಹತ್ರ ಬೇಡ್ಕೊಂಡ್ರೋ ಇಲ್ಲೋ? ಹಾಗಾಗಿ ಈ 3 ಕಾರ್ಯಗಳು ಸಮರ್ಥ ರಾಮದಾಸರು ನಡೆಸ್ಕೊಟ್ಟಿಲ್ವಾ ನಿಮಗೆ ಅಂತಾರೆ. ಆಗ ಅವರು ಉದ್ಧಾರ ಹೇಳ್ತಾರೆ, ಹೌದು, ಈ 3 ಕಾರ್ಯಗಳು ಸಮರ್ಥ ರಾಮದಾಸರು ನಡೆಸ್ಕೊಟ್ಟಿದ್ದಾರೆ ಅಂತ. ಮತ್ತು ಇವೆಲ್ಲ ಕಾರ್ಯಗಳಿಗೆ ನಿಮ್ಮ ಲೆಕ್ಕದಲ್ಲಿ ಅಂದರೆ ನೀವು 13 ಕೋಟಿ ಜಪ ಮಾಡಿದ್ದೀರಲ್ಲ, ಇದರಲ್ಲಿ ಈ ಕಾರ್ಯಗಳಿಗೆ ಅಂತ ತೆಗೆದ್ರೆ 3.5 ಕೋಟಿ ಹೋಯಿತು, ಇನ್ನು ಮಿಕ್ಕಿರ್ತಕ್ಕಂಥದ್ದು 9.5 ಕೋಟಿ ಅಷ್ಟೇ. ಹಾಗಾಗಿ ನಿಮ್ಮ ಖಾತೆಯಲ್ಲಿ ಕೇವಲ 9.5 ಕೋಟಿ ರಾಮನಾಮ ಜಪ ಇದೆ, ನೀವು ಬಳಸ್ಕೊಂಡಿರ್ತಕ್ಕಂಥದ್ದು 3.5 ಕೋಟಿ ಇವಕ್ಕೆಲ್ಲ ಹೋಗಿದೆ. ಮತ್ತು 3.5 ಕೋಟಿ ಜಪ ಮಾಡಿ ಅದನ್ನು ತುಂಬಿಸಿ 13 ಕೋಟಿ ಜಪ ಆಗ್ತಿದ್ದಂಗೆ ನಿಮಗೆ ರಾಮದರ್ಶನ ಆಗುತ್ತೆ ಅಂತ ಶ್ರೀಧರ ಸ್ವಾಮಿಗಳು ಹೇಳಿದ್ದು ಆ ವೃದ್ಧರಿಗೆ ಸತ್ಯ ಅಂತ ಅನಿಸುತ್ತೆ. ಅವರ ಮಾತನ್ನು ಕೇಳಿ ಆ ಹಿರಿಯರು ಮನೆಗೆ ವಾಪಸ್ ಬರ್ತಾರೆ. ವಾಪಸ್ ಬಂದು ಮತ್ತೆ ಅವತ್ತಿಂದ ಮೊದಲಿನಂತೆ ಶ್ರದ್ಧೆಯಿಂದ 3.5 ಕೋಟಿ ರಾಮಜಪವನ್ನು ಮಾಡ್ತಾರೆ. ಒಟ್ಟು 13 ಕೋಟಿ ರಾಮಜಪವನ್ನು ಮಾಡ್ತಾರೆ. 13 ಕೋಟಿ ಆದಮೇಲೆ ಶ್ರೀಧರ ಸ್ವಾಮಿಗಳ ಅಪ್ಪಣೆಯಂತೆ ಅವರಿಗೆ ಮತ್ತೆ ರಾಮ ದರ್ಶನ ಆಗುತ್ತೆ, ರಾಮ ಸಾಕ್ಷಾತ್ಕಾರ ಆಗುತ್ತೆ. ತದನಂತರದಲ್ಲಿ ಅವರು ಮತ್ತೊಮ್ಮೆ ಸಜ್ಜನಗಡಕ್ಕೆ ಬಂದು ಆನಂದದಿಂದ ಸಮರ್ಥ ರಾಮದಾಸರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ಒಟ್ಟು ಈ ಸಮರ್ಥ ಪರಂಪರೆಯ ಮೂಲ ಉದ್ದೇಶ ಏನು ಅಂತಂದರೆ, ಪ್ರತಿಯೊಬ್ಬರೂ ರಾಮನಾಮ ಜಪವನ್ನು ಮಾಡಬೇಕು, ಶ್ರೀರಾಮನ ದರ್ಶನವನ್ನು ಪಡಿಬೇಕು. ಶ್ರೀರಾಮನ ದರ್ಶನ ಅಂತಂದರೆ ಆತ್ಮದರ್ಶನ, ಶ್ರೀರಾಮನ ಚಿಂತನೆ ಅಂತಂದರೆ ಪರಬ್ರಹ್ಮ ಚಿಂತನೆ, ಪರಬ್ರಹ್ಮ ಸಾಕ್ಷಾತ್ಕಾರ ಪಡ್ಕೊಳ್ಬೇಕು, ಜೀವನ್ಮುಕ್ತರಾಗಬೇಕು ಅಂತಕ್ಕಂಥದ್ದೇ, ಎಲ್ಲರೂ ಮುಕ್ತರಾಗಬೇಕು ಅಂತಕ್ಕಂಥದ್ದೇ ಇದರ ಉದ್ದೇಶವಾಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಈ ರಾಮತ್ರಯೋದಶಾಕ್ಷರಿ ಜಪ ಮಾಡಲಿ ಅಂತಕ್ಕಂಥದ್ದು ಸಮರ್ಥ ರಾಮದಾಸರ ಶ್ರೀಧರ ಸ್ವಾಮಿಗಳ ಅಭಿಪ್ರಾಯವಾಗಿದೆ. ರಾಮಯೇವ ಪರಂ ಬ್ರಹ್ಮ, ರಾಮಯೇವ ಪರಂತಪಃ, ರಾಮಯೇವ ಪರಂತತ್ವಂ, ಶ್ರೀರಾಮೋ ಬ್ರಹ್ಮ ತಾರಕಂ.